ಜೊತೆಗೆ ಸಿಲಿಕಾನ್ ಸಿಟಿಯಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಬೆಂಗಳೂರಿನ ಹಲವೆಡೆ ಮರಗಳು ದರೆಗುರುಳಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ 23 ಮರಗಳು ದರೆಗೆ ಉರುಳಿದೆ. ಇನ್ನು ದರೆಗೆ ಉರುಳಿದಂತ ಮರಗಳನ್ನ ಬಿಬಿಎಂಪಿ ಇನ್ನೂ ಕೂಡ ತೆರವು ಕೂಡ ಮಾಡಿಲ್ಲ. ಕೆಆರ್ ಸರ್ಕಲ್, ಕಬನ್ ಪಾರ್ಕ್ ಕಾರ್ಪೊರೇಷನ್ ಸೇರಿ ನಗರದ ಹಲವು ಕಡೆಗಳಲ್ಲಿ ಇದೇ ಪರಿಸ್ಥಿತಿ ಆಗಿದೆ. ಆದರೆ ಇನ್ನೂ ಕೂಡ ಅದನ್ನ ತೆರವು ಮಾಡಿಲ್ಲ. ಪಾಲಿಕೆಯಿಂದ ಬಿದ್ದಿರುವಂತ ಮರಗಳ ತೆರವು ಆಗೋದಾದರೂ ಯಾವಾಗ ಹಾಗಾದ್ರೆ ನಿನ್ನೆ ಆಗಿರುವಂತದ್ದು. ಇನ್ನೂ ಕೂಡ ಮರಗಳನ್ನು ತೆರವು ಮಾಡುವಂತ ಕಾರ್ಯಚರಣೆಗಳು ಆಗಿಲ್ಲ. ಯಾವಾಗ ಆಗುತ್ತೆ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಪ್ರತಿ ಬಾರಿಯೂ ಕೂಡ ಮಳೆ ಬಂದಂತ ಸಂದರ್ಭದಲ್ಲಿ ಅದೆಷ್ಟೋ ವಾಂತರಗಳನ್ನು ಆಗೋದು ಗಮನಿಸ್ತೀವಿ. ಇನ್ನು ಮರಗಳು ಒಂದಷ್ಟು ಬೀಳುವಂತದ್ದಾಗಿರ್ಬೋದು, ಇದೆಲ್ಲವೂ ಕೂಡ ನಡೆಯುತ್ತೆ. ಆದರೆ ಪಾಲಿಕೆಯಲ್ಲಿ ಒಂದು ಕಡೆ ಪ್ರತಿ ಬಾರಿಯೂ ಕೂಡ ಎಚ್ಚೆತ್ತುಕೊಳ್ಳೋದು ಬಹಳ ಲೇಟ್. ಇನ್ನೂ ಕೂಡ ಮರಗಳನ್ನು ತೆರವು ಮಾಡಿಲ್ಲ. ರಾಜ್ಯದಲ್ಲಿ ಮುಂದಿನ ಐದು ದಿನಗಳು ಕೂಡ ಭಾರಿ ಮಳೆಯಾಗುತ್ತೆ ಅಂತ ಈಗಾಗಲೇ ಹವಾಮಾನ ಇಲಾಖೆ ಸೂಚನೆಯನ್ನು ಕೂಡ ನೀಡಿದೆ. ಇನ್ನು ಬೆಂಗಳೂರಲ್ಲೂ ಕೂಡ ಅನೇಕ ಕಡೆಗಳಲ್ಲಿ ಮಳೆಯಾಗಿದೆ. ವಿವಿಧ ಕಡೆಗಳಲ್ಲೂ ಕೂಡ ಮರಗಳು ನೆಲಕ್ಕೆ ಉರುಳಿದೆ, ವಾಹನಗಳಿಗೆ ಹಾನಿಯಾಗಿದೆ, ಬಸ್ಗೆ ಹಾನಿಯಾಗಿರೋದು ಕೂಡ ಗಮನಿಸ್ತಾ ಇದ್ದೀವಿ. ವಿಜುವಲ್ಸಲ್ಲಿ ಧಾರಾಕಾರವಾಗಿ ಮಳೆಯಾಗಿದೆ. ಇದರಿಂದ ಹಲವು ಕಡೆಗಳಲ್ಲಿ ಸಂಚಾರ ದಟ್ಟಣೆ ಕೂಡ ಉಂಟಾಗಿತ್ತು. ವಾಹನ ಸವಾರರು ಕೂಡ ಪರದಾಡುವಂತಾಯಿತು. ಜೊತೆಗೆ ಬಿರುಗಾಳಿ ಸಹಿತ ಮಳೆ ಆಗಿದ್ದರಿಂದ ವಿದ್ಯುತ್ ಕಂಬಗಳಾಗಿರ್ಬೋದು, ಮರಗಳಾಗಿರ್ಬೋದು, ಎಲ್ಲವೂ ಕೂಡ ಬಿದ್ದಿರೋದ್ರಿಂದ ವಾಹನಗಳಿಗೂ ಕೂಡ ಹಾನಿಯಾಗಿದೆ. ಆದರೆ ಈ ಮರಗಳನ್ನು, ಮರದ ಕೊಂಬೆಗಳಾಗಿರ್ಬೋದು, ರೆಂಬೆಗಳಾಗಿರ್ಬೋದು, ಇದನ್ನು ಎಲ್ಲ ಒಂದು ಕಡೆ ತೆರವುಗೊಳಿಸುವಂಥ, ಬಿದ್ದಿರೋ ಮರಗಳನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆಯನ್ನು ಬಿಬಿಎಂಪಿ ಇನ್ನೂ ಕೂಡ ಮಾಡಿಲ್ಲ. ಹೊಸ ಸರ್ಕಾರದ ನೂತನ ಸಾರಥಿಗಳು ಪದಗ್ರಹಣ ಮಾಡಿದ್ದಾರೆ. ಮಾಡಿದ ನಂತರದಲ್ಲಿ ವರುಣರಾಯ ಅಬ್ಬರಿಸಿದ್ದಾನೆ. ಗುಡುಗು ಸಹಿತ ಭಾರಿ ಮಳೆಯಾಗಿದೆ. ಒಂದು ರೀತಿಯಲ್ಲಿ ಸಿಲಿಕಾನ್ ಸಿಟಿ ತತ್ತರಿಸಿ ಹೋಗಿದೆ. ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲೂ ಇದೇ ರೀತಿಯಾದಂಥ ಅವಾಂತರಗಳನ್ನು ಗಮನಿಸ್ತಾ ಇರ್ತೀವಿ. ಅನೇಕ ಪ್ರದೇಶಗಳು ಜಲಾವೃತ ಆಗೋದಾಗಿರ್ಬೋದು, ಪ್ರಮುಖ ರಸ್ತೆಗಳು ಜಲಾವೃತ ಆಗಿರುವಂಥದ್ದಾಗಿರ್ಬೋದು, ಜೊತೆಗೆ ವಾಹನ ಸವಾರರು ಎಲ್ಲೊಂದು ಕಡೆ ಆ ಜಲಾವೃತ ಆಗಿರುವಂಥ ನೀರಿನಲ್ಲೇ ಪರದಾಡ್ಕೊಂಡು ಹೋಗುವಂಥದ್ದಾಗಿರ್ಬೋದು. ಇನ್ನು ಈ ಮರಗಳು ಉರುಳುವಂಥ ವಿಚಾರ ಇದೆಯಲ್ಲ, ಇದಂತೂ ಪ್ರತಿ ಬಾರಿಯೂ ಕೂಡ ಮಳೆ ಬಂದಂಥ ಸಂದರ್ಭದಲ್ಲಿ ಆಗ್ತಾ ಇರುತ್ತೆ. ಆದರೆ ಬಿಬಿಎಂಪಿ ಎಲ್ಲೊಂದು ಕಡೆ ಎಚ್ಚೆತ್ಕೊಂಡು ಆದಷ್ಟು ಬೇಗ ಇದನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆಯನ್ನು ಕೂಡ ಮಾಡಬೇಕಾಗತ್ತೆ. ಇನ್ನೂ ಕೂಡ ರೆಂಬೆ ಕೊಂಬೆಗಳು ಹಾಗೇ ಇದೆ, ಗಮನಿಸ್ತಾ ಇದ್ದೀವಿ. ಎಷ್ಟೊಂದು ವಾಹನಗಳು ಡ್ಯಾಮೇಜ್ ಆಗಿದೆ, ಜಖಂ ಆಗಿದೆ. ಆದರೂ ಕೂಡ ಇನ್ನೂ ಕೂಡ ಮರದ ರೆಂಬೆ ಕೊಂಬೆಗಳನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆಯನ್ನು ಇನ್ನೂ ಕೂಡ ಬಿಬಿಎಂಪಿ ಮಾಡಿಲ್ಲ. ಆದಷ್ಟು ಬೇಗ ಮಾಡಲಿ. ವಾಹನ ಸವಾರರಿಗಾಗಿರ್ಬೋದು, ಸಾರ್ವಜನಿಕರಿಗಾಗಿರ್ಬೋದು, ಎಲ್ಲೊಂದು ಕಡೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇದರಿಂದ ಇದನ್ನು ಮನಗೊಂಡೇ ಎಲ್ಲೊಂದು ಕಡೆ ಆದಷ್ಟು ಬೇಗ ಕಾರ್ಯವನ್ನು ಮಾಡಬೇಕಾಗಿದೆ.